ಅಭ್ಯರ್ಥಿಯಾಗಿ ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು 1979 ರಲ್ಲಿ ಆಂಧ್ರ ಪ್ರದೇಶದ ಸೌಂದರ್ಯ ಸ್ಪರ್ಧೆಯಲ್ಲಿ ಗೆದ್ದ ನಂತರ ಇವರು 15ನೇ ವಯಸ್ಸಿನಲ್ಲಿ ನಟಿಸಲು ಪ್ರಾರಂಭಿಸಿದರು ಇವರು ತಮಿಳಿನಲ್ಲಿ ತಿಸೈ ಮಾರಿಯಾ ಪರವೈಗಲ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅವರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಕನ್ನಡ ತಮಿಳು ಮಲಯಾಳಂ ಮತ್ತು ತೆಲುಗು ಭಾಷೆಗಳ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದರು ಆಹುತಿ ಅವತಾರ ಪುರುಷ ತಾಯಿ ಕನಸು ಕರ್ಣ ಏಜೆಂಟ್ ಅಮರ್ ತಾಯಿಯ ಹಣೆ ಕನ್ನರಳಿ ಹೂವಾಗಿ ಮುಂತಾದ ಅಭಿನಯಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಸಹ ಸುಮಲತಾ ಪಡೆದಿರುತ್ತಾರೆ 1987 ರಲ್ಲಿ ಶ್ರುತಿ ಲಯಲು ಚಿತ್ರದ ಪಾತ್ರಕ್ಕಾಗಿ ಅತ್ಯುತ್ತಮ ನಟಿ ನಂದಿ ಪ್ರಶಸ್ತಿಯನ್ನು ಸಹ ಸುಮಲತಾ ಪಡೆದಿದ್ದಾರೆ ಶ್ರೀಮತಿ ಸುಮಲತಾ ಅಂಬರೀಶ್ ಲೋಕಸಭಾ ಸಂಸದರು ಮಂಡ್ಯ ಇವರನ್ನ ಕರ್ನಾಟಕ ಸಂಘ ದುಬೈನ ಪರವಾಗಿ ನಮ್ಮ ಈ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಸಮಾರಂಭದ ಅತಿಥಿಗಳು ಮತ್ತು ನನ್ನ ಪ್ರೀತಿಯ ಕನ್ನಡಿಗರು ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಮೊದಲನೇದಾಗಿ ತಿಳಿಸೋಕೆ ಇಷ್ಟಪಡ್ತೀನಿ ಈ ಒಂದು ಸಮಾರಂಭ ನಿಮ್ಮೊಂದಿಗೆ ಆಚರಿಸೋದು ನಿಜಕ್ಕೂ ನನಗೆ ತುಂಬ ಸಂತೋಷ ಹಾಗೂ ಹೆಮ್ಮೆ ಕೊಡುವಂತ ವಿಷಯ ನೀವು ಇಲ್ಲಿ ಯುಎಇ ನಲ್ಲಿ ನೆಲೆಸಿರುವ ಕನ್ನಡಿಗರನ್ನ ಒಗ್ಗೂಡಿಸೋದ್ರಲ್ಲಿ ಹಾಗೂ ಕನ್ನಡ ಸಂಸ್ಕೃತಿ ಮತ್ತು ಭಾಷೆಯನ್ನು ಉತ್ತೇಜಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಿರ ಈ ಮೂಲಕ ಕನ್ನಡಿಗರ ಪರವಾಗಿ ಹಲವಾರು ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ದುಬೈನಲ್ಲಿ ಕನ್ನಡಿಗರಿಗೆ ಶಕ್ತಿ ನೀಡಿರುವುದು ನಾಡಿಗೆ ಗೌರವ ತಂದಿದೆ ಇಡೀ ಕರ್ನಾಟಕ ತಮ್ಮ ಸಂಸ್ಥೆಯ ಹಾಗೆ ನಿಮ್ಮ ಕಾರ್ಯವೈಖರಿಗೆ ಹೆಮ್ಮೆ ಪಡ್ತಾ ಇದೆ ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘ ದುಬೈನ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಶ್ರಮ ಮತ್ತು ಸಮರ್ಪಣೆಗಾಗಿ ಧನ್ಯವಾದಗಳು ತಿಳಿಸುತ್ತೇನೆ ಕನ್ನಡಿಗರು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಿದ್ರು ಸಹ ನಾವು ನಮ್ಮ ಕನ್ನಡ ನೆಲ ಜಲ ಭಾಷೆ ಮತ್ತು ಸಂಸ್ಕೃತಿಯನ್ನು ಹೆಮ್ಮೆಯಿಂದ ಎಲ್ಲೇ ಹೋದರೂ ನಾವು ಎತ್ತಿ ಹಿಡಿಯುವಂಥ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇರ್ತೀವಿ ನಾನು ವಿಶೇಷವಾಗಿ ಗಮನಿಸಿದ್ದು ಅಂದರೆ ಎಲ್ಲೆಲ್ಲಿ ವಿದೇಶ ಪ್ರವಾಸಕ್ಕೆ ಹೋದ ಕಡೆಯೆಲ್ಲೂ ಇವಾಗೆಲ್ಲ ಒಂದು 30-40 ವರ್ಷಗಳಿಂದ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಯಾವ ರೀತಿ ಈ ಒಂದು ನಮ್ಮತನ ನಮ್ಮ ಭಾಷೆ ನಮ್ಮ ಸಂಸ್ಕೃತಿಯನ್ನು ನಾವು ಒಂದು ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ವಿದೇಶಗಳಲ್ಲಿ ಇರುವಂಥ ನಮ್ಮವರು ಹೆಚ್ಚಿನ ರೀತಿಯಲ್ಲಿ ಅಂದರೆ ಆ ಹೆಮ್ಮೆ ನಮ್ಮ ಭಾಷೆ ನಮ್ಮ ಒಂದು ಸಂಸ್ಕೃತಿ ನಮ್ಮ ಸಂಪ್ರದಾಯ ಎಲ್ಲೋ ಬಿಡಬಾರದು ಎಲ್ಲ ಕಡೆಯೂ ನಾವು ಬೆಳೆಸ್ಬೇಕು ಉಳಿಸ್ಬೇಕು ಅನ್ನೋವಂಥ ಪ್ರಯತ್ನ ನೀವು ಪಡ್ತೀರಾ ನಿಜಕ್ಕೂ ನೀವು ಮಾಡೋ ಈ ಕೆಲಸ ನಮಗೂ ಸ್ಫೂರ್ತಿ ಆಗುತ್ತೆ ನಾವು ಎಲ್ಲೋ ಮರೆತು ಬಿಡ್ತೀವಿ ಅಲ್ಲಲ್ಲಿ ನಾವು ಇದ್ದ ಕಡೆ ನಾವು ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ರೀತಿಯಲ್ಲಿ ನಾವು ಇರ್ತೀವಿ ಆದರೆ ನೀವು ಆ ಕೆಲಸವನ್ನು ಮಾಡಲ್ಲ
ಇಲ್ಲಿಗೆ ಬಂದು ನಾನು ಒಂದಷ್ಟು ನೀವು ಮಾಡಿರುವಂಥ ಪರ್ಫಾರ್ಮೆನ್ಸಸ್ನೂ ನಾನು ಅಲ್ಲಿ ಸುಮಾರು ಹೊತ್ತು ಕೂತ್ಕೊಂಡು ತುಂಬಾ ನಾನು ಸಂತೋಷದಿಂದ ಎಂಜಾಯ್ ಮಾಡ್ಕೊಂಡು ನೋಡಿದ್ದೆ. ಮಕ್ಕಳು, ಪುಟಾಣಿ ಮಕ್ಕಳು ಆ ಮಹಿಷಾಸುರ ಮರ್ದಿನಿ ಆ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದು, ಆಮೇಲೆ ರೈತರ ಬಗ್ಗೆ ಒಂದು ಒಳ್ಳೆ ಸಂದೇಶ ಇಟ್ಕೊಂಡು ಇನ್ನೊಂದು ಸ್ಕಿಟ್ಟನ್ನು ಮಾಡಿದ್ರಿ. ಆಮೇಲೆ ಲಾಸ್ಟಲ್ಲಿ ನೋಡಿದ್ವಿ ಆ ಕಾಮಿಡಿ ಬಿಟ್ಟು, ಆಮೇಲೆ ತುಳು ಮಾತಾಡೋದ್ರಲ್ಲಿ ಆ ಒಂದು ಒಂದು ಥರ ಒಳ್ಳೆ ಹ್ಯೂಮರ್, ಸೆನ್ಸ್ ಆಫ್ ಹ್ಯೂಮರ್ ಬರುತ್ತೆ ಅದೆಲ್ಲ ತುಂಬ ತುಂಬ ಭಾಷೆ ಅಷ್ಟು ಅರ್ಥ ಆಗದೆ ಹೋದ್ರೂ ಆ ಹ್ಯೂಮರ್ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿಗೆ ನಾನು ಅಂಬರೀಷ್ ಅವ್ರ ಜೊತೆಯಲ್ಲಿ ಹಲವಾರು ಬಾರಿ ಬಂದಿದ್ದೀನಿ ದುಬೈಗೆ. ಅವರು ಇಲ್ಲಿ ಐ ಥಿಂಕ್ ಕೆಂಪೇಗೌಡ ಉತ್ಸವಕ್ಕೆ ಒಂದು ಬಾರಿ ಬಂದಿದ್ದು, ಆ ಸ್ಪೀಚ್ ಆ ಭಾಷಣ ಎಲ್ಲ ಕಡೆ ವೈರಲ್ ಆಗಿದೆ. ಅಂದರೆ ಅವ್ರಿಗೂ ಎಲ್ಲಿ ಹೋದ್ರೂ ಕನ್ನಡಿಗರನ್ನ ಮೀಟ್ ಮಾಡಬೇಕು, ಅವ್ರ ಜೊತೆಯಲ್ಲಿ ಕಾಲ ಕಳೀಬೇಕು, ನಮ್ಮ ಭಾಷೆ ನಮ್ಮ ಕನ್ನಡಿಗರು ಇರುವಂಥ ಅವ್ರನ್ನ ನೋಡಿದ್ರೆ ಅವ್ರು ತುಂಬ ತುಂಬ ಖುಷಿ ಪಡುತ್ತಾ ಇದ್ರು. ಎಲ್ಲೇ ಇರಲಿ ಕನ್ನಡಿಗರು ಅವರನ್ನ ಕರೆದ್ರೆ ಅದು ಒಬ್ಬರೇ ಇರಲಿ, 10 ಜನ ಇರಲಿ, 100 ಜನ ಇರಲಿ, 1000 ಜನ ಇರಲಿ, ಅಲ್ಲಿಗೆ ಹೋಗಲೇಬೇಕು ಅಂತ ಹಠ ಹಿಡಿಯೋರು. ನಾವು ಒಂದು ವೆಕೇಷನ್ಗೆ ಹೋದಾಗ್ಲೂ ಸಹ ಎಲ್ಲ ಬಿಟ್ಟು ಬಿಟ್ಟು ಇಲ್ಲ, ಅಲ್ಲಿ ಹೋಗಿ ನಾನು ಎಲ್ಲರನ್ನೂ ಭೇಟಿ ಆಗಬೇಕು, ಮಾತಾಡಿಸ್ಬೇಕು, ನಮ್ಮವ್ರು ಇಲ್ಲಿದ್ದಾರೆ. ಇದೆಲ್ಲ ನನಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಸಹ ಇಲ್ಲಿ ಭಾಗವಹಿಸ್ಬೇಕು ಅನ್ನೋ ವಿಷಯ ಬಂದಾಗ ಇದು ನನ್ನ ಸ್ಫೂರ್ತಿ. ಅಂಬರೀಷ್ ಅವರು ಅವರಿದ್ದಾಗ ಯಾವ ರೀತಿ ಕನ್ನಡದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಅಂಥ ನಿಟ್ಟಿನಲ್ಲಿ ಅವ್ರು ಮಾಡಿರೋ ಅಂಥ ಒಂದು ಪ್ರಯತ್ನ, ಸಣ್ಣ ಪ್ರಯತ್ನ ಏನೇ ಇದ್ರೂ ನನಗೆ ಅದೇ ಇವತ್ತಿನ ದಿನ ಸ್ಫೂರ್ತಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ವಿದೇಶಗಳಲ್ಲಿ ನೆಲೆಸಿರುವ ಕನ್ನಡಿಗರನ್ನು ಉತ್ತೇಜಿಸುವ ಕೆಲಸ ಅಂಬರೀಷ್ ಅವರು ತಮ್ಮ ಜೀವನದ ಕೊನೆಯ ಗಳಿಗೆವರೆಗೂ ಮಾಡಿದ್ರು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ಭಾರತ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಅನ್ಯ ಭಾಷಿಕರ ಮಧ್ಯೆ ಕನ್ನಡ ಭಾಷೆಯನ್ನು ಉಳಿಸೋದು ಮತ್ತು ಬೆಳೆಸೋದು ಒಂದು ಹೋರಾಟ ಮಾಡಬೇಕಾಗಿರುವಂಥ ಒಂದು ಸ್ಥಿತಿಯಲ್ಲಿ ನಾನಿದ್ದೀನಿ. ಅಂದರೆ ನಮ್ಮ ಕರ್ನಾಟಕ, ಇಲ್ಲಿ ಬೇರೆ ದೇಶದಲ್ಲಲ್ಲ, ನಮ್ಮ ದೇಶದಲ್ಲಿ, ನಮ್ಮ ಊರಲ್ಲಿ, ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಯನ್ನು ನಾವು ಮಾತಾಡಬೇಕಾದ್ರೇ ಕೆಲವರು ಯೋಚನೆ ಮಾಡ್ತಾರೆ ಇದು ಸರಿನಾ ಇಲ್ವೋ ಅನ್ನೋ ರೀತಿಯಲ್ಲಿ. ಇದು ಇದನ್ನು ನಾವು ಖಂಡಿತ ಸರಿಪಡಿಸ್ಕೋಬೇಕು. ಯಾವ ರೀತಿ ಸರಿಪಡಿಸ್ಕೋಬೇಕು ಅಂದರೆ ಇಂಥ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ನೀವು ಎಲ್ಲೆಲ್ಲಿ ಮಾಡ್ತೀರಾ, ನಮ್ಮ ಸಂಸ್ಕೃತಿ ಏನು, ನಮ್ಮ ಒಂದು ಬೇಸಿಕ್ ರೂಟ್ಸ್, ನಮ್ಮ ಫೌಂಡೇಶನ್ ಏನು ಅನ್ನೋದನ್ನು ಮಕ್ಕಳಿಗೂ ಒಂದು ರೀತಿ ಹೇಳಿಕೊಟ್ಟು ನೀವು ನಮಗೂ ನಾವೇ ಒಂದು ರೀತಿ ನೆನಪು ಮಾಡಿಕೊಳ್ಳೋ ಅಂತ ಕೆಲಸ ಆಗುತ್ತೆ. ನಿಜಕ್ಕೂ ತುಂಬ ಶ್ಲಾಘನೀಯ ನೀವು ಈ ಮಾಡ್ತಿರೋ ಈ ಕೆಲಸ. ಅದು ಎಷ್ಟೇ ನಾನು ಪ್ರೈಸ್ ಮಾಡಿ ಎಷ್ಟೇ ಹೊಗಳಿದ್ರು ಅದು ಕಡಿಮೆನೇ. ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಈ ವಿಷಯದಲ್ಲಿ ಮತ್ತೆ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಇಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಿರುವ ಕರ್ನಾಟಕ ಸಂಘ ದುಬೈ ಎಲ್ಲ ಸದಸ್ಯರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಕರ್ನಾಟಕ ಸಂಘ ದುಬೈ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಮತ್ತು ಕನ್ನಡಿಗರಿಗೆ ಸೇವೆ ಸಲ್ಲಿಸಲಿ ಎಂದು ನಾನು ಹಾರೈಸ್ತೀನಿ. ಈ ಒಂದು ಕಾರ್ಯಕ್ರಮ ಬಂದ ಮೇಲೆ ನಾನು ಅವರು ಮಾತಾಡೋದು ಪೊನ್ನಣ್ಣ ಅವರು ಮಾತಾಡಿದ್ದು ಕೇಳಿಸ್ಕೊಂಡೆ. ಇಲ್ಲಿ ಕರ್ನಾಟಕಕ್ಕೆ ಒಂದು ಭವನ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಆಸೆ, ಖಂಡಿತ ನಾನು ಇಷ್ಟಪಡ್ತೀನಿ ಅದನ್ನು ನೋಡೋಕ್ಕೆ, ಅದು ಈಡೇರಿಸ್ಬೇಕು ಅನ್ನೋ ನಾನು ಹಾರೈಸ್ತೀನಿ. ನನ್ನ ಕಡೆಯಿಂದ ನನ್ನ ವ್ಯಾಪ್ತಿಯಲ್ಲಿ ಯಾವ ರೀತಿ ಸಹಕಾರ ನಿಮಗೆ ಅಗತ್ಯ ಇರುತ್ತೋ ಖಂಡಿತ ನಾನು ಅದರ ಪರ ನಿಲ್ತೀನಿ ಅನ್ನೋಂಥ ಮಾತನ್ನು ಇವತ್ತಿನ ದಿನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ನಿಗದಿಯಾದ ದಿನದಿಂದ ಈವರೆಗೂ ನನ್ನೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಪ್ರತಿಯೊಂದು ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಕರ್ನಾಟಕ ಸಂಘ ದುಬೈನ ಅಧ್ಯಕ್ಷರು ಶ್ರೀ ಶಶಿಧರ್ ನಾಗರಾಜಪ್ಪ, ಉಪಾಧ್ಯಕ್ಷರು ದಯಾ ಕಿರೋಡಿಯನ್, ಕಾರ್ಯದರ್ಶಿಗಳಾದ ಮನೋಹರ್ ಹೆಗ್ಡೆ, ಜಂಟಿ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಗೌಡ, ಖಜಾಂಚಿಗಳಾದ ನಾಗರಾಜರಾವ್ ಉಡುಪಿ ಸೇರಿದಂತೆ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡ ಕನ್ನಡ, ಜೈ ಕನ್ನಡ.
धन्यवाद।